ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ನೂರ ತೊಂಬತ್ತೆಂಟು ಭೂಮಿಯಲ್ಲಾಗುವ ಪುನರುತ್ಥಾನದ ಬಗ್ಗೆ ಎಹೆಚ್ ಕೆಲನ ಪ್ರವಾದನೆಯ ನಕ್ಷಚಿತ್ರಣದಲ್ಲಿ ಕೊಟ್ಟಿರುವಂತೆ ಎಹೆಚ್ ಕೆಲ ಮೂವತ್ತೇಳನೇ ಅಧ್ಯಾಯ ಐದರಿಂದ ಹದಿನಾಲ್ಕನೇ ವಚನ ಶರೀರ ಮತ್ತು ಜೀವಾತ್ಮದ ಸಂಬಂಧದ ಬಗ್ಗೆ ಸ್ಪಷ್ಟವಾಗಿದೆ ಪ್ರವಾದಿಯು ಅದನ್ನು ಸಾಂಕೇತಿಕವಾಗಿ ತಿಳಿಸಿದ್ದಾನೆ ಎಂಬುದು ವಿಷಯವಲ್ಲ ಆದಾಗ್ಯೂ ಪ್ರವಾದಿಯು ರುಜುವಾತುಪಡಿಸುವುದು ಮಾನವ ದೇಹವು ಜೀವದ ಉಸಿರನ್ನು ಸ್ವೀಕರಿಸದಿದ್ದರೆ ಅವರಲ್ಲಿ ಜೀವವಿಲ್ಲ ಪ್ರಾಣಿಗಳಲ್ಲಿಯೂ ಇದು ಸಾಮಾನ್ಯವಾಗಿದೆ ಯಾವನೂ ಉಸಿರಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ ಕಿಲನ ಹೇಳಿಕೆಯನ್ನು ವಿಮರ್ಶನಾತ್ಮಕವಾಗಿ ಗಮನಿಸೋಣ ಫಸ್ಟ್ ಪಾಯಿಂಟ್ ಈಗ ನಾನು ನಿಮ್ಮೊಳಗೆ ಶ್ವಾಸವನ್ನು ರುವಕ್ ಸ್ಪಿರಿಟ್ ಆಫ್ ಲೈಫ್ ಲೈಫ್ ಎನರ್ಜಿ ಹೋಗಿಸುವೆನು ನೀವು ಬದುಕುವಿರಿ ಎ ಹೆಚ್ ಮೂವತ್ತೇಳನೇ ಅಧ್ಯಾಯ ಐದನೇ ವಚನ ಸೆಕೆಂಡ್ ಪಾಯಿಂಟ್ ನಾನು ನಿಮ್ಮೊಳ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಓದಿಸಿ ನಿಮ್ಮಲ್ಲಿ ಶ್ವಾಸವನ್ನು ರುವಾಕ್ ಸ್ಪಿರಿಟ್ ಆಫ್ ಲೈಫ್ ಲೈಫ್ ಎನರ್ಜಿ ತುಂಬುವೆನು ಆಗ ನೀವು ಬದುಕಿ ನಾನೇ ಕರ್ತನೆಂದು ತಿಳಿದುಕೊಳ್ಳುವಿರಿ ಎ ಹೆಚ್ ಕೆಲ ಮೂವತ್ತೆರಡನೇ ಅಧ್ಯಾಯ ಆರನೇ ವಚನ ಥರ್ಡ್ ಪಾಯಿಂಟ್ ನಾನು ನೋಡಲಾಗಿ ಆಹಾ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು ಮಾಂಸವು ಹರಡಿಕೊಂಡಿತು ಚರ್ಮವು ಮೇಲೊದಿಕೆ ಆಯಿತು ಶ್ವಾಸ ರುವಾಕ್ ಸ್ಪಿರಿಟ್ ಆಫ್ ಲೈಫ್ ಲೈಫ್ ಎನರ್ಜಿ ಮಾತ್ರ ಇರಲಿಲ್ಲ ಎ ಹೆಚ್ ಕೆಲ ಮೂವತ್ತೆರಡನೇ ಅಧ್ಯಾಯ ಎಂಟನೇ ವಚನ ಫೋರ್ತ್ ಪಾಯಿಂಟ್ ಆಗಾತನು ನನಗೆ ನರಪುತ್ರನೇ ನಿನ್ನ ಶ್ವಾಸಕ್ಕೆ ರುವಾಕ್ ಸ್ಪಿರಿಟ್ ಆಫ್ ಲೈಫ್ ಲೈಫ್ ಎನರ್ಜಿ ಮ್ಯಾರ್ಜಿನ್ ಬ್ರೀತ್ ನುಡಿ ನುಡಿ ಶ್ವಾಸವೇ ರುವಾಕ್ ಬ್ರೀತ್ ಆಫ್ ಸ್ಪಿರಿಟ್ ಆಫ್ ಲೈಫ್ ಕರ್ತನಾದ ದೇವರು ಇಂತೆನ್ನುತ್ತಾನೆ ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಹೆಚ್ ಕೆಲ ಮೂವತ್ತೇಳನೇ ಅಧ್ಯಾಯ ಒಂಬತ್ತನೇ ವಚನ ಫಿಫ್ತ್ ಪಾಯಿಂಟ್ ನಾನು ಅಪ್ಪಣೆಯಂತೆ ನುಡಿದನು ಇಗೋ ಶ್ವಾಸವು ರುವಾಕ್ ಸ್ಪಿರಿಟ್ ಆಫ್ ಲೈಫ್ ಬ್ರೀತ್ ಆಫ್ ಲೈಫ್ ಲಿವಿಂಗ್ ಎನರ್ಜಿ ಅವುಗಳಲ್ಲಿ ಹೊಕ್ಕಿತು ಬದುಕಿದನು ಕಾಲೂರಿ ನಿಂತನು ಎಹೆಚ್ ಕೆಲ ಮೂವತ್ತೇಳನೇ ಅಧ್ಯಾಯ ಹತ್ತನೇ ವಚನ ಸಿಕ್ಸ್ತ್ ಪಾಯಿಂಟ್ ನನ್ನ ಜನರೇ ನೋಡಿರಿ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಕರ್ತನು ಎಂದು ನಿಮಗೆ ದೃಢವಾಗುವುದು ಇಗೋ ನನ್ನ ಶ್ವಾಸವನ್ನು ರಚ್ ಸ್ಪಿರಿಟ್ ಬ್ರೀತ್ ಆಫ್ ಲೈಫ್ ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶಗಳಲ್ಲಿ ನೆಲೆಗೊಳಿಸುವೆನು ಎ ಎಚ್ ಕೆಲ ಮೂವತ್ತೇಳನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕನೇ ವಚನ ಸೃಷ್ಟಿಕರ್ತನು ಆ ದಾಮನಿಗೆ ದಯಪಾಲಿಸಿಕೊಟ್ಟಿದ್ದ ಈ ಜೀವಾತ್ಮ ಅಥವಾ ಜೀವನ ಶಕ್ತಿಯನ್ನು ಆತನು ವಿಧೆಯನಾಗಿದ್ದರೆ ನಿರಂತರವಾಗಿ ಇಟ್ಟುಕೊಳ್ಳುವ ಸೌಭಾಗ್ಯ ಆತನಿಗಿತ್ತು ಆತನು ತನ್ನ ಆ ಈ ಹಕ್ಕನ್ನು ಕಳಕೊಂಡನು ಮತ್ತು ಜೀವದ ಹಕ್ಕು ಆತನು ದಯಪಾಲಿಸಿದ ಮಹಾದೇವರಿಗೆ ಹಿಂತಿರುಗಿತು ಒಬ್ಬ ವ್ಯಕ್ತಿಯಾಗಿ ಅಲ್ಲ ಒಂದು ವಸ್ತುವಾಗಿ ಅಲ್ಲ ಆದರೆ ಒಂದು ಹಕ್ಕು ಅಥವಾ ಸೌಕರ್ಯವಾಗಿ ಜೀವಾತ್ಮವು ದೇವರ ಬಳಿಗೆ ಹಿಂದಿರುಗಿ ಹೋಯಿತು ಆತನದನು ಷರತ್ತುಬದ್ಧವಾಗಿ ದಯಪಾಲಿಸಿದ್ದನು ಆದರೆ ಆ ಷರತ್ತುಗಳ ಉಲ್ಲಂಘನೆ ಆಯಿತು ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ ನೋ ಮ್ಯಾನ್ ಹ್ಯಾತ್ ಪವರ್ ಓವರ್ ದ ಸ್ಪಿರಿಟ್ ರುವಾಕ್ ಜೀವಾತ್ಮ ಜೀವದ ಕಿಡಿ ಟು ರಿಟೈನ್ ದ ಸ್ಪಿರಿಟ್ ರುವಾಕ್ ಜೀವಾತ್ಮ ಪ್ರಸಂಗಿ ಎಂಟನೇ ಅಧ್ಯಾಯ ಎಂಟನೇ ವಚನ ದೇವರ ಕೃಪೆಯಿಂದ ಜೀವಿಸುವ ಹಕ್ಕನ್ನು ಅಥವಾ ಮರಣದಲ್ಲಿ ಪ್ರತಿಯೊಬ್ಬ ಮನುಷ್ಯನು ದೇವರಿಗೆ ಸಮರ್ಪಿಸುವುದನ್ನು ಕಳ್ಕೊಂಡವರೆಲ್ಲರೂ ಅಮೂಲ್ಯವಾದ ರಕ್ತದ ಬೆಲೆಯಿಂದ ಕೊಳ್ಳಲ್ಪಟ್ಟವರಾಗಿದ್ದಾರೆ ಮತ್ತು ಕೊಂಡಾತನನ್ನು ನೂತನ ಜೀವ ಜೀವದಾಯಕನು ಪುನರುಜ್ಜೀವನಗೊಳಿಸುವಾತನು ಅಥವಾ ಜನಾಂಗದ ತಂದೆ ಎಂದು ಘೋಷಿಸಲಾಗಿದೆ ಅಥವಾ ಜನಾಂಗದ ತಂದೆ ಆತನನ್ನು ಅಂತಿಮವಾಗಿ ಸ್ವೀಕರಿಸರೆಲ್ಲರಿಗೂ ಆತನು ಧಾರಾಳವಾಗಿ ಜೀವವನ್ನು ನೀಡುವವ ಆತನೂ ಆಗಿದ್ದಾನೆ ನಾವು ನೂತನ ಒಡಂಬಡಿಕೆಯಿಂದ ಒಂದೇ ಒಂದು ಉದಾಹರಣೆಯನ್ನು ನೀಡುತ್ತೇವೆ ಆತ್ಮ ನ್ಯೂಮ ಜೀವ ಜೀವದ ಕಿಡಿ ಉಸಿರು ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದೆ ಯಾಕೊಬ್ಬ ಎರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನ దేవరి వాక్యవన్న ఆశీర్వదీ అహమే